ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬೇಲೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿ ಬೇಲಿಯೇ ಎದ್ದು ಹೊಲ ಮೇಯ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎ ರಾಮನಹಳ್ಳಿಯಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಎಪ್ಪತ್ತು ಮನೆಗಳಲ್ಲಿ ಜನರು ವಾಸಿಸುತ್ತಿದ್ದಾರೆ ತಮ್ಮ ಮನೆಗಳ ಹಕ್ಕುಪತ್ರವನ್ನು ಪಡೆಯಲು ಪಂಚಾಯತ್ ಅಭಿವೃದ್ದಿ ಅಧಿಕಾರಿ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದಾರೆ ಪಹಣಿಯಲ್ಲಿ ಸರ್ಕಾರಿ ಅರಣ್ಯ ಭೂಮಿ ಎಂದು ಮುದಾಗಿರುವುದರಿಂದ ಗ್ರಾಮಸ್ಥರಿಗೆ ಈ ಸ್ವತ್ತು ನೀಡ್ತಿಲ್ಲ ಆದರೆ ಅದೇ ಗ್ರಾಮದ ಪಂಚಾಯತ್ ಆರ್ಡಿಎ ಮಂಜುನಾಥ್ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಈ ಸ್ವತ್ತು ಮಾಡಿಕೊಂಡಿದ್ದಾರೆ ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ರಮೇಶ್ ಆರೋಪಿಸಿದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣರವರಿಗೆ ಮನವಿ ಸಲ್ಲಿಸಿದ್ದಾರೆ ನಮ್ಮ ಕಸಬಾ ಹೋಬಳಿಯ ಬೆಲ್ಲಳ್ಳಿ ಪಂಚಾಯಿತಿಯಲ್ಲಿ ಇರುವಂಥ ಅವ್ಯವಹಾರ ಮತ್ತು ಅಕ್ರಮ ಬೇಲಿನೆದ್ದು ಒಲಮೆಯಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಇರುವಂಥದ್ದು ಈ ನಮ್ಮಲ್ಲಿ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿರೋಂಥದ್ದು ಅಧಿಕಾರಿಗಳು ಮತ್ತು ಅಲ್ಲಿರುವಂಥ ಕಾರ್ಯನಿರ್ವಹಿಸಿರುವಂಥ ಅಧಿಕಾರಿಗಳು ಇವತ್ತು ಅವರು ಸ್ವಯಂ ಪ್ರೇರಿತವಾಗಿ ಉದ್ದೇಶಪೂರ್ವಕವಾಗಿ ಅವ್ರು ಮಾಡ್ಕೊಂಡಿರೋಂಥ ಕೆಲಸಗಳು ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ಸವಲತ್ತುಗಳು ಒದಗಿಸ್ದಲೇ ಉದ್ದೇಶಪೂರ್ವಕ ದುರದ್ದೇಶದಿಂದ ಮಾಡ್ಕೊಂಡಿರೋಂಥದ್ದು ಈ ಸೊತ್ತು ಮತ್ತು ಅವರ ಅವ್ಯವಹಾರದ ಬಗ್ಗೆ ಇವತ್ತು ಮುಖ್ಯ ಕಾರ್ಯನಿರ್ವಹಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರೆ ಈ ಹಿಂದೆ ಕೂಡ ಪಿ ಡಿ ಒಗೂ ಮತ್ತು ನಮ್ಮ ಒಗೆ ತಾಲೂಕು ಮುಖ್ಯ ಕಾ ಕಾರ್ಯನಿರ್ವಹ ಅಧಿಕಾರಿಗೆ ಕೊಟ್ಟಿದ್ದರೆ ನಾವು ಹಿಂದೆ ಮನವಿ ಕೊಟ್ಟಿದ್ದರೆ ಆದರೂ ಸಹ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಇದು ಗಮನ ಹರಿಸಿಲ್ಲ ಯಾವುದೇ ರೀತಿಯಲ್ಲಿ ಸೂಕ್ತ ತನಿಖೆ ನಡೆದಿಲ್ಲ ಹಾಗಾಗಿ ಈ ದಿನ ನಮ್ಮ ಮುಖ್ಯ ಕಾರ್ಯನಿರಾಧಿಕಾರಿಗಳಿಗೆ ಮನವಿ ಮಾಡಿದಿರಿ ಸೂಕ್ತವಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮತ್ತು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಇಲಾಖೆ ಕಚೇರಿ ಮುಂದೆ ಹೋರಾಟ ಮಾಡೋಕ್ಕಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ತಿಳಿಸಿದಿರಿ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಹದಿನೈದು ದಿನಗಳಲ್ಲಿ ಸೂಕ್ತವಾದ ತನಿಖೆ ಮಾಡಿ ಇದನ್ನು ಸತ್ಯಸತ್ಯತೆ ಕಂಡು ಸೂಕ್ತವಾಗಿ ನಿರ್ಧಾರ ನಾವು ತಗೊಂಡು ಅವರಿಗೆ ಯಾವ ರೀತಿಯಲ್ಲಿ ನಾವು ತಪ್ಪಿತಸ್ತ್ರ ವಿರುದ್ಧ ನಾವು ಕ್ರಮ ತೊಗೊಂತೀರಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्त निर्णाय